ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಗಂಗಾಜು. ಈ ದಿನ ಭಗವದ್ಗೀತೆ ಕ್ಲಾಸಿಗೆ ಸೇರಿರೋರಿಗೆಲ್ಲ ಮೊದಲು ಭಗವದ್ಗೀತೆ ಏನು ಅನ್ನೋದನ್ನ ತಿಳ್ಕೋಬೇಕು. ನಾನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮಗೆ ನೀಡ್ತೀನಿ. ಭಗವದ್ಗೀತೆ ಅಂದರೆ ಭಗವಂತನ ಗೀತೆ ಅಥವಾ ಹಾಡು ಅಂತ, ಅಂದರೆ ದೇವರ ಹಾಡು ಅಂತ ತಗೋಬೋದು. ಇಲ್ಲಿ ದೇವರನ್ನ ಭಗವಂತ, ಭಗವಾನ್ ಅಂತ ಹೇಳಿದ್ದಾರೆ. ಭಗವಾನ್ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಭಗವಾನ್ ಅಂದರೆ ಆರು ರೀತಿಯ ಸಮೃದ್ಧಿ ನೀಡುವವನು ಅಂತ ಅರ್ಥ. ಆರು ರೀತಿ ಏನೇನು ಕೊಡ್ತಾನೆ ಸಮೃದ್ಧಿ ಅಂದರೆ, ಸ್ಟ್ರೆಂತ್, ಅಬ್ಸಲ್ಯೂಟ್ ಫೇಮ್, ವೆಲ್ತ್, ನಾಲೆಡ್ಜ್ ಮತ್ತು ಎಲ್ಲ ಸಮಗ್ರ ಡಿಟ್ಯಾಚ್ಮೆಂಟ್. ಈ ಎಲ್ಲ ಕೊಡೋನು ಅಂದರೆ ಭಗವಾನ್ ಹತ್ರ ಕೊಟ್ಟರು ಖಾಲಿಯಾಗದೆ ಇರೋಷ್ಟು ಭಗವಾನ್ ಹತ್ರ ಇರೋದ್ರಿಂದ ಅವನು ನಮಗೆಲ್ಲ ಎಷ್ಟು ಬೇಕಾದರೂ ಕೊಡೋ ಶಕ್ತಿ ಇರೋನು ಅಂತ ಅರ್ಥ ಬರುತ್ತಿಲ್ಲ. ಮತ್ತು ಈ ಭಗವದ್ಗೀತೆ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ಹೇಳ್ದ. ಇದು ಯಾವ್ದು ಹೇಳ್ದ ಅಂದರೆ ಒಂದು ಆಧ್ಯಾತ್ಮಿಕ ವಿಷಯ ಅಂತ ಹೇಳ್ದ. ಅವನೇನು ಹೊಸದಾಗಿ ಏನು ಹೇಳಿಲ್ಲ, ವೇದಗಳಲ್ಲಿ ಇರೋದನ್ನೇ ಸಂಕ್ಷಿಪ್ತವಾಗಿ ಈಸಿಯಾಗಿ ಅರ್ಥ ಆಗೋ ಥರ ಹೇಳಿದ್ದಾರೆ. ಭಗವದ್ಗೀತೆ ಎಲ್ಲಿ ಬರುತ್ತೆ ಅಂದರೆ, ಮಹಾಭಾರತದ ಕಥೆಯಲ್ಲಿ ಭೀಷ್ಮ ಪರ್ವದಲ್ಲಿ ಬರುತ್ತೆ. ಭೀಷ್ಮ ಪರ್ವ ಅಂದರೆ ಮಹಾಭಾರತದಲ್ಲಿ 18 ಪರ್ವ ಇರುತ್ತೆ. ಆದಿಪರ್ವ, ಸಭಾಪರ್ವ, ಅರಣ್ಯಕ ಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ, ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ, ಆಶ್ರಮ ವಾಸಿಕ ಪರ್ವ, ಮೌಸಲ ಪರ್ವ, ಮಹಾಪ್ರಸ್ಥಾನಿಕ ಪರ್ವ, ಸ್ವರ್ಗ ಪರ್ವ. ಈ 18 ಪರ್ವಗಳಲ್ಲಿ ಆರನೇ ಪರ್ವವಾದ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆನ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಮಹಾಭಾರತದಲ್ಲಿ ಸುಮಾರು 1,20,000 ಶ್ಲೋಕಗಳಿದೆ. ಇದನ್ನು ಜಗತ್ತಿನ ಅತ್ಯಂತ ದೊಡ್ಡ ಗ್ರಂಥ ಅಂತ ಹೇಳಲಾಗುತ್ತೆ. ಮಹಾಭಾರತನ ಬರೆದಿರೋರು ಶ್ರೀ ವೇದವ್ಯಾಸರು. ಇವರು ಸಾನ್ಸ್ಕ್ರಿಟಲ್ಲಿ ಬರೆದಿದ್ದಾರೆ. ಇದು ಭಗವದ್ಗೀತೆ ಬಗ್ಗೆ ಒಂದು ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಇನ್ನು ಸ್ವಲ್ಪ ಪರಿಚಯನ ನಾನು ಹೇಳ್ತೀನಿ.